ಸೋಲಿನ ಭೀತಿಯಲ್ಲಿ ಸಿಎಂ ಬೀದರ್ಗೆ ಬರುತ್ತಿದ್ದಾರೆ ಎಂದು ಪರಿಷತ್ ಚುನಾವಣೆಯ ಪ್ರಚಾರಕ್ಕೆ ಇಂದು ಬೀದರ್ಗೆ ಸಿಎಂ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹುಮನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. 25 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ ಸಿಎಂ ಬೀದರ್ಗೆ ಮೊದಲು ಬರುತ್ತಿದ್ದು ಫಲಿತಾಂಶ ಸರ್ಕಾರ ಪರವಾಗಿಲ್ಲ ಎಂದು ಈಗಾಗಲೇ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ಹೀಗಾಗಿ ಸಿಎಂ ಪ್ರಥಮವಾಗಿ ಗಡಿ ಜಿಲ್ಲೆ ಬೀದರ್ಗೆ ಬಂದು ಕಾರ್ಯಕರ್ತರ ಜೊತೆ ಸಭೆ ಮಾಡುತ್ತಿದ್ದಾರೆ ಎಂದು ಟಾಂಗ್ ಒಂದನ್ನು ನೀಡಿದ್ದಾರೆ. ಇವತ್ತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಲ್ಲಿ ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿದ್ದು ಗಮನಿಸಿಲ್ಲ. ಇಡೀ ರಾಜ್ಯದಲ್ಲಿ ಅವರು ಈ ಚುನಾವಣೆ ಪ್ರಾರಂಭ ಆಯಿತು, ನಾಮಿನೇಷನ್ ಮುಗಿಯಿತು, ಅದಾದ ನಂತರ ಮನೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಎರಡು ದಿವಸ. ಅದಾದ ಮೇಲೆ ಈ ಕೋವಿಡ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಬೆಂಗಳೂರಲ್ಲಿ ಉಳ್ಕೊಂಡಿದ್ದೆ. ಪ್ರಪ್ರಥಮವಾಗಿ ಬೀದರಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬೀದರ್ದಲ್ಲಿ ಇರ್ತಕ್ಕಂಥ ಈ ಏನು ಚುನಾವಣೆ ನಡೀತಾ ಇದೆ, ಇವತ್ತು ಅವರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟು ಎಲ್ಲ ಸರ್ಕಾರದ ಪರವಾಗಿಲ್ಲ, ಅದಕ್ಕೆ ನಾನು ಹೋಗಬೇಕು ಅಂತ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಈಗ ಎದುರೇ ಇದೆ ಸೋಲಿನ ಭೀತಿ. ಹಾಗೆ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿಯೂ ಹೋಗಿಲ್ಲ, ಮೊದಲನೇ ಪ್ರಪ್ರಥಮವಾಗಿ ಬೀದರಿಗೆ ಬರ್ತಾ ಇದ್ದಾರೆ. ಇವತ್ತು ಬೀದರ್ದಲ್ಲಿ ಬಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಬೀದರ್.